ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಸಬ್ ಹಂಚಿನಾಳ್ ಸಚಿವರ ಕಚೇರಿಯಲ್ಲಿ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಸಚಿವ ಹಾಲಪ್ಪ ಆಚಾರ್ ಅವರಿಗೆ ಕುಕನೂರು ತಾಲೂಕು ಎಲ್ಲಾ ಪದಾಧಿಕಾರಿಗಳಿಂದ ಸನ್ಮಾನವನ್ನು ನೆರವೇರಿಸಲಾಯಿತು. ಸನ್ಮಾನವನ್ನು ಸ್ವೀಕರಿಸಿ ಸಚಿವ ಹಾಲಪ್ಪ ಆಚಾರ್ ನೆರೆದಿದ್ದ ಎಲ್ಲ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಚೆನ್ನಯ್ಯ ಹಿರೇಮಠ್, ಎನ್ಕೆಎಸ್ ಟಿವಿ 4, ಕುಕನೂರು ತಾಲೂಕು. ಈ ತಾಲೂಕಿನ ಎಲ್ಲ ಮಕ್ಕಳನ್ನು ಎಲ್ಲ ಸಮಾಜವನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು. ಏನು ಸರ್ಕಾರದ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕ ಮತ್ತು ಪಾರದರ್ಶಕತೆಯಿಂದ ಮುಟ್ಟಿಸಿದಾಗ ಮಾತ್ರ ಎಲ್ಲರಿಗೂ ಮುಟ್ಟುತ್ತ ನಂಬಿಕೆಯನ್ನು ಇಟ್ಕೊಳ್ಳೋದು. ನಾನು ಎಲ್ಲೋ ಹಿಟ್ ಅಂಡ್ರನ್ನು ಎಲ್ಲೋ ಮೋಸ ಮಾಡೋದು ಇದು ನನಗೆ ಯಾವತ್ತೂ ಸಂಸ್ಕಾರ ನನಗೆ ಕೊಟ್ಟೇ ಇಲ್ಲ. ಯಾವುದೇ ಒಂದು ಕೆಲಸ ಹೇಳಿಕೊಂಡ್ರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿಗಾಗಬೇಕು, ಜನರಿಗೆ ಮುಟ್ಟಬೇಕು, ಸಮಾಜಕ್ಕೆ ಮುಟ್ಟಬೇಕು. ಯಾವ ಭಾಗಕ್ಕೆ ಅದನ್ನು ಯಾವ ಕೆಲಸ ತೊಗೊಳ್ತದೆ ಹಾಕ್ಬೇಕು ಅನ್ನೋದು ನಾನು ಭಾಳ ಸ್ಪಷ್ಟತೆಯಿಂದ ಹೇಳ್ತಿರ್ತೀನಿ. ಇದ್ರಾಗೆಲ್ಲ ಕಾಂಟ್ರಾಕ್ಟ್ದಲ್ಲಿ ಇವರಿಗೆಲ್ಲ ಹೇಳ್ತಿರ್ತೀನಿ ನಾನು, ಏನೋ ಮಾಡ್ರಪ್ಪ, ಏಟ ಮಾಡಿರಿ, ಚೊಕ್ಕ ಮಾಡಿರಿ, ಜನರ ಪ್ರೀತಿ ಗಳಿಸ್ಕೊಳ್ರಿ, ಬೆಳೀರಿ. ಬೆಳೆದಾಗ ಮಾತ್ರ ನಿಮಗೆಲ್ಲರೂ ಗೌರವಿಸ್ತಾರೆ. ಗೌರವ ಬೆಳೆದಾಗಲ್ಲ ಮತ್ತು ಸಮಾಜಕ್ಕೆ ನಿಮ್ಮಿಂದ ಹತ್ತಾರು ಮಂದಿಗೆ ಸಹಾಯ ಮಾಡಲಿಕ್ಕಾಗುತ್ತೆ ಅಂತ ಮಾತು ನಾನು ಎಲ್ಲರಿಗೂ ಹೇಳ್ತಾ ಏನು ಇವತ್ತು ದೀಪಾವಳಿ, ದೀಪಾವಳಿಯ ಬೆಳಕು ನಿಮ್ಮಿಂದ ನಮಗೂ ಕೂಡ ಇವತ್ತು ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದಿಲ್ಲ. ರಾಜ್ಯಗಳು ಹಿಂದೆ ಬಿದ್ದಿದ್ದು ಎಂದು ಆವಾಗ ನಿಮ್ಮ ಸರ್ಕಾರ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ರು ಅವ್ರು ಏನು ಕಣ್ಣೆತ್ತು ನೋಡಿಲ್ಲ, ನಿಮ್ಮನ್ನ ಲಕ್ಷ್ಯಕ್ಕೂ ತಗೊಳ್ಳಿಲ್ಲ. ಬಟ್ ನಾವು ಯಾವತ್ತು ಈ ಸಮಾಜದ ಪರವಾಗಿ ಮತ್ತು ಈ ಸಮಾಜ ಏಳಿಗೆಗಾಗಿ ಸರ್ಕಾರ ಬದ್ಧ ಐತೆ ಅನ್ನೋದಕ್ಕೆ ಇವತ್ತು ನಿನ್ನೆಯ ಸುಗ್ರೀವಾಜ್ಞೆನ ಇವತ್ತು ಸಾಕ್ಷಿ ಅಂತ ಹೇಳಿ ಕನಿಷ್ಠ ನೀವೆಲ್ಲರೂ ಆಯಿತು, ಮೀಸಲಾತಿ ಸಿಕ್ತು, ಎಲ್ಲರೂ ಸಿಕ್ತು, ಒಗ್ಗಟ್ಟಾಗ್ರಿ. ಒಗ್ಗಟ್ಟಿದ್ದೀನಿ ಅದೇನಿಷ್ಟೇ, ನಿಮ್ಮ ಸಮುದಾಯ ಎದುರು ಪಡೆದಾಡಬೇಕು ಅಂದರೆ ಈ ಹೋರಾಟ ಪಡೆದಾಡಿದ್ದು ನ್ಯಾಯಯುತವಾದದ್ದು, ಇದು ಬೇಕೇ ಬೇಕು ಸರ್ಕಾರದಲ್ಲಿ. ಇವತ್ತು ನಮ್ಮ ಸಮುದಾಯಕ್ಕೆ ಏನಾದರೂ ನ್ಯಾಯ ಕೊಟ್ಟು ಇವತ್ತು ಏನಾದರೂ ಅವರಿಗೆ ಶಿಕ್ಷಣ ಮತ್ತು ನೌಕರಿಯಲ್ಲಿ ಮೀಸಲಾತಿಯನ್ನು ಪಡೆಯೋಕ್ಕೆ ಬೇಕೇ ಬೇಕು. ಆದರೆ ಇವೆರಡೂ ಬೇಕಾದರೂ ಕೂಡ ಇವತ್ತು ಮೆರಿಟ್ ಬೇಕಾಗಿರೋದು ಭಾಳ ಅವಶ್ಯಕತೆ ಇದೆ. ಮೆರಿಟ್ ಇಲ್ಲದ ಯಾವ ಮಕ್ಕಳನ್ನು ಉದ್ಯೋಗವಂತರಾಗಿ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ನೀವೆಲ್ಲರೂ ಈ ಸಮಾಜ ಇನ್ನೂ ಭಾಳ ಎತ್ತರ ಪಡಬೇಕಾಗಿತ್ತು ಅಂದರೆ ಶಿಕ್ಷಣ ಮಾತಾಡ್ತೀವಿ. ಶಿಕ್ಷಣ ಮಾತಾಡ್ಬೋದು, ಯಾವ ಒಂದು ಮಗು ಕೂಡ ಸಮಾಜದಿಂದ ಒಂದು